ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಹಾರ್ ಡಿಯರ್ ಕುಕಿಂಗ್ ಚಾನಲ್. ಬನ್ನಿ, ಈ ದಿನ ನಾವು ಒಂದು ಒಳ್ಳೆ ಪನ್ನೀರ್ ರೆಸಿಪಿಯನ್ನು ಮಾಡಿ ನೋಡೋಣ. ಪನ್ನೀರ್ ಅಂದ ತಕ್ಷಣ ನಮಗೆ ಬೇಗ ನೆನಪಾಗೋದು ಪನ್ನೀರ್ ಬಟರ್ ಮಸಾಲ, ತುಂಬಾ ರುಚಿಯಾಗಿರುವಂತಹ, ಹಾಗೆಯೇ ಚಪಾತಿ ಮತ್ತು ರೋಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಈ ಪನ್ನೀರ್ ಬಟರ್ ಮಸಾಲವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ, ಪನ್ನೀರ್ ಬಟರ್ ಮಸಾಲವನ್ನು ಮಾಡೋದಕ್ಕೋಸ್ಕರ ನಾವು ಮೊದಲಿಗೆ ಒಂದು ಮಸಾಲೆಯನ್ನು ರುಬ್ಕೊಳ್ಬೇಕಾಗುತ್ತೆ. ಈ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಕಡಾಯಿಗೆ ಮೊದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಂತರ ಎರಡು ಏಲಕ್ಕಿ, 5-6 ಲವಂಗವನ್ನು ಹಾಕಿ ಮೊದಲಿಗೆ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿಕೊಂಡು, ಸ್ವಲ್ಪ ದೊಡ್ಡದಾಗಿ ಕತ್ತರಿಸಿಕೊಂಡಿರುವಂತಹ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕಿ ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನೆಲ್ಲ ನಾನಿಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ, ಅಂದರೆ 1-2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು, ನಂತರ 10 ಬೆಳ್ಳುಳ್ಳಿ ಹೆಸಳು, 1 ಇಂಚಿನಷ್ಟು ಶುಂಠಿ, ಹಾಗೆಯೇ 25 ಗೋಡಂಬಿಯನ್ನು ಹಾಕಿ ಇವನ್ನೆಲ್ಲ ಮತ್ತೆ 1-2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡು, ನಂತರ 3 ಟೊಮೆಟೊ ಹಣ್ಣನ್ನು ಹಾಕಿ ಟೊಮೆಟೊವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊವನ್ನು ಹಾಕಿದ್ದಾದಮೇಲೆ 3-4 ನಿಮಿಷಗಳ ಕಾಲ ನಾವು ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಆಗುತ್ತೆ. ನಂತರ ನಾವು ಸ್ಟೌ ಫ್ಲೇಮ್ನ ಹಾರಿಸ್ಕೊಂಡು ಈ ಎಲ್ಲ ಮಸಾಲೆ ಪೂರ್ತಿ ತಣ್ಣಗಾಗಿದ್ದಾದಮೇಲೆ ನಾವು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಮಸಾಲೆಯನ್ನೆಲ್ಲ ಪೂರ್ತಿ ನಯಸ್ಸಾಗಿ ರುಬ್ಬಿಟ್ಕೊಳ್ಳೋಣ. ಮಸಾಲೆಯನ್ನೆಲ್ಲ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿ ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನೆಲ್ಲ ಹಾಕಿ ಮಸಾಲೆಯನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಈ ಒಂದು ಮಸಾಲೆಗೆ ಮೊದಲನೇದಾಗಿ 1 ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿಯನ್ನು, 1.5 ಟೀಸ್ಪೂನಷ್ಟು ಖಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪುಡಿ, 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಸರಿಯಾಗಿ ಉಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಪುಡಿಗಳನ್ನು ನಾವು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಸಾಲೆಯನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆಯನ್ನು ಫ್ರೈ ಮಾಡ್ತಾ ಇರುವಾಗ ನಾವು ಮಸಾಲೆ ಎಲ್ಲ ಗಟ್ಟಿ ಆಗ್ತಾ ಬಂದು ಮಸಾಲೆಯಿಂದ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ನಾವು ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಂತರ ಈ ಒಂದು ಮಸಾಲೆಗೆ ನಮಗೆ ಗ್ರೇವಿಗೆ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಈ ಮಸಾಲೆಗೆ 1.5 ಕಪ್ನಷ್ಟು ನೀರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸಿ. ನಂತರ ನಾನಿಲ್ಲಿ ಈ ಮಸಾಲೆಗೆ 200 ಗ್ರಾಮ್ನಷ್ಟು ಪನ್ನೀರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಒಂದು ಕಡಾಯಿಗೆ ಮುಚ್ಚಳವನ್ನು ಮುಚ್ಚಿ ಮಸಾಲೆಯನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಕುದಿಸ್ಕೊಳ್ತಾ ಇರುವಾಗ ನಾವು ಮಧ್ಯದಲ್ಲಿ ಒಂದೊಂದು ಸಲ ಮುಚ್ಚಳವನ್ನು ತೆಗೆದು ಮಸಾಲೆಯನ್ನೆಲ್ಲ ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇರಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದ್ದು ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ. ಈಗ ನಾನಿಲ್ಲಿ ಈ ಒಂದು ಗ್ರೇವಿಗೆ 3 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಹಾಲಿನ ಕೆನೆಗೆ ಬದಲಾಗಿ ಮಾರ್ಕೆಟ್ನಲ್ಲಿ ಸಿಗುವಂತಹ ಫ್ರೆಶ್ ಕ್ರೀಮ್ನೂ ಸಹ ಬಳಸ್ಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ಒಂದು ಗ್ರೇವಿಯನ್ನೆಲ್ಲ ಮತ್ತೆ 1-2 ನಿಮಿಷಗಳ ಕಾಲ ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಗ್ರೇವಿ ಎಲ್ಲ ಚೆನ್ನಾಗಿ ಕುದೀತಾ ಇದ್ದು ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಆಗಿದೆ. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ. ನಾವು ಈ ರೀತಿಯಾಗಿ ಬಹಳ ರುಚಿಯಾಗಿ ಪನ್ನೀರ್ ಬಟರ್ ಮಸಾಲವನ್ನು ಮನೆಯಲ್ಲಿಯೇ ಮಾಡಿ ಈ ಒಂದು ಮಸಾಲ ಗ್ರೇವಿಯನ್ನು ಚಪಾತಿ ಅಥವಾ ರೋಟಿಗೆ ಒಂದೊಳ್ಳೆ ಕಾಂಬಿನೇಷನಾಗಿ ಸರ್ವ್ ಮಾಡ್ಬೋದು. ನೀವು ಸಹ ಒಂದು ಸಲ ಇದೇ ರೀತಿಯಾಗಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನಂತರ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡಿ. ಹಾಗೆಯೇ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಹಾರ್ ಡಿ ಹರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಮ್ಮ ಯಾವುದೇ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಇದ್ದರೂ ನಿಮಗೆ ತಲುಪುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.